ನಾಲ್ಕು ಗ್ಲ್ಯಾಂಡ್ ಇದಾವೆ, ಪೆರೋಟಿಡ್, ಸಬ್ ಮ್ಯಾಂಡಿಬುಲಾರ್, ಸಬ್ ಲಿಂಗುಲ್ ಸಲೈವರಿ ಗ್ಲ್ಯಾಂಡ್. ಒಂದು ದಿನಕ್ಕೆ ನಿಮ್ಮ ಬಾಯಿಯಲ್ಲಿ 800 ml ಸಲೈವ ಉತ್ಪತ್ತಿ ಆಗುತ್ತೆ. ಅಂಡ್ ಎಲ್ಲೋ ಒಂದು ಕಡೆ ವಾಟ್ಸಾಪ್ನ ನಾನು ನೋಡಿದೆ, ಒಬ್ಬ ಮನುಷ್ಯ ಹೇಳ್ತಾನೆ ನಿಂತು ನೀರು ಕುಡಿಬೇಡಿ ಅದು ಮಂಡಿಗೆ ಹೋಗುತ್ತೆ ಅಂತ. ದಯವಿಟ್ಟು ಇಂಥ ತಪ್ಪು ಕಲ್ಪನೆಗಳನ್ನ ಅವೈಜ್ಞಾನಿಕವಾಗಿ ಹೇಳುವಂಥ ಅನ್ಕ್ವಾಲಿಫೈಡ್ ಪೀಪಲ್ಸ್ ಮಾತು ಕೇಳಬೇಡಿ. ಬ್ಲಾಕ್ ವಾಟರ್ ಅಂತ ಬಂದಿದೆ, ಸಿನಿಮಾ ಆಕ್ಟರ್ಗಳು ಮಾತ್ರ ಕುಡಿತಾರಂತೆ, 1 ಲೀಟ್ರಿಗೆ 3,500 ರೂಪಾಯಿ ಅಂತೆ, ಅದರೊಳಗೆ ಅದಿರುತ್ತೆ ಇದಿರುತ್ತೆ ಅಂತಾರೆ. ಟೇಸ್ಟ್ ಹೆಂಗಿರಬೇಕು ಅಂದರೆ ಪ್ಲೆಸೆಂಟ್ ಆಗಿರಬೇಕು, ಖುಷಿ ಕೊಡಬೇಕು, ನಮ್ಮ ಕಾವೇರಿ ನೀರು ಕುಡ್ದಂಗೆ ಇರಬೇಕು. ವಾಟರ್ ಹಿಂಗೆ ಕುಡಿಬೇಕು, ಎಂಥ ವಾಟರ್ ಕುಡಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನಾನೊಬ್ಬ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಇದ್ದೀನಿ, ಸರ್ಜನ್ ಇದ್ದೀನಿ. ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ಹೇಳಿರೋ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ಇವತ್ತು ವಿಜ್ಞಾನದ ಮುಖಾಂತರ ನಿಮಗೆ 5 ತಿಂಗಳು ಊಟ ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು? ಕಾರ್ಬೋಹೈಡ್ರೇಟ್ ಅಂದರೆ ರಾಗಿ ಮುದ್ದೆ, ಗೋಧಿ, ಅನ್ನ ಇವೆಲ್ಲ ಕಾರ್ಬೋಹೈಡ್ರೇಟ್ಸ್. ಪ್ರೋಟೀನ್ಸ್ ಬೇಳೆಕಾಳುಗಳು, ದ್ವಿದಳ ಧಾನ್ಯಗಳು, ಕೋಳಿ, ಮೊಟ್ಟೆ, ಪ್ರೋಟೀನ್ಸ್. ಫ್ಯಾಟ್ಸ್ ಎಲ್ಲೋ ಒಂದು ಕಡೆ ನೀವು ಚರ್ಬಿ ತಿಂತೀರಿ, ಅದ್ರ ಜೊತೆಗೆ ದಯವಿಟ್ಟು ಎರಡನ್ನು ಇನ್ಕ್ಲೂಡ್ ಮಾಡಿ. ವಾಟರ್ ಈಸ್ ಯುವರ್ ಫುಡ್, ಫೈಬರ್ ಈಸ್ ಯುವರ್ ಫುಡ್. ವಾಟರ್ ಹಿಂಗ್ ಕುಡಿಬೇಕು, ಎಂಥ ವಾಟರ್ ಕುಡಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಫೈಬರ್ ಅಂದರೆ ಸೊಪ್ಪು ತರಕಾರಿಗಳನ್ನ, ಹಣ್ಣುಗಳನ್ನು ನೀವು ತಿಂದರೆ ನಿಮಗೆ ಸಾಕಷ್ಟು ಫೈಬರ್ ಸಿಗುತ್ತೆ, ಅದು ಭಾಳ ಇಂಪಾರ್ಟೆಂಟ್. ನೀರಿನ ಬಗ್ಗೆ ನಿಮಗೆ ತಪ್ಪು ಕಲಿ, ಹೆಂಗಿರ್ಬೇಕು ನಾವು ಕುಡಿಯೋ ನೀರು ಅಂದರೆ ಅದನ್ನು ನನ್ನ ಭಾಷೆಯಲ್ಲಿ ಪೋರ್ಟಬಲ್ ವಾಟರ್ ಅಂತೀವಿ, POTABLE. ಪೋರ್ಟಬಲ್ ಅಂದರೆ ವಾಟರ್ ಅಂದರೆ ಏನು, ನೀರಿಗೆ ಬಣ್ಣ ಇರಬಾರ್ದು, ವಾಸನೆ ಇರಬಾರ್ದು, ಟೇಸ್ಟ್ ಹೆಂಗಿರಬೇಕು ಅಂದರೆ ಪ್ಲೆಸೆಂಟ್ ಆಗಿರಬೇಕು, ಖುಷಿ ಕೊಡಬೇಕು, ನಮ್ಮ ಕಾವೇರಿ ನೀರು ಕುಡ್ದಂಗೆ ಇರಬೇಕು. ಎಲ್ಲೋ ಒಂದು ಕಡೆ ಬ್ಯಾಕ್ಟೀರಿಯಾ ಇರಬಾರ್ದು, ಕೆಮಿಕಲ್ಸ್ ಇರಬಾರ್ದು, ಅಂಥ ನೀರನ್ನು ನಾವು ಪೋರ್ಟಬಲ್ ವಾಟರ್ ಅಂತೀವಿ. ಬಿಸಿನೀರು ಕುಡಿಬೇಕಾ, ತಣ್ಣೀರು ಕುಡಿಬೇಕಾ? ನಿಮ್ಮ ಮನೆಯಲ್ಲಿರೋವಂಥ ಕ್ಲೀನ್ ವಾಟರ್ನ ಕುಡಿದ್ರೆ ಸಾಕು. ಬಿಸಿನೀರನ್ನ ಎಲ್ಲಿ ಕುಡೀರಿ ಅಂತ ನಾವು ಹೇಳ್ತೀವಿ ಅಂದರೆ, ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿರ್ತೀರಿ, ಜಾತ್ರೆ ನಡೀತಿರ್ತದೆ, ಅಲ್ಲಿ ತುಂಬ ಜನಗಳು ಕಂಟಾಮಿನೇಟ್ ಮಾಡಿರ, ಅಂಥ ಸಮಯದಲ್ಲಿ ನೀರನ್ನು ಕಾಯಿಸಿ ಆರಿಸಿ ಕುಡಬೇಕು. ಇಲ್ದಿರೆ ಇಟ್ ಇಸ್ ನಾಟ್ ಕಮ್. ಭಾಳ ಜನ ಅಂತಾರೆ ಬಿಸಿನೀರು ಕುಡಿದ್ರೆ ಕೊಲೆಸ್ಟ್ರಾಲ್ ಎಲ್ಲ ಕರಗೋಗುತ್ತೆ, ಅದೆಲ್ಲ ತಪ್ಪು ಮಾಹಿತಿಗಳು, ನಿಮ್ಮ ಖುಷಿ. ನೀರು ಕುಡಿಯೋದು ನಿಮಗೆ ಬಿಟ್ಟಿದ್ದು, ಬಟ್ ದಿನಕ್ಕೆ ಎಷ್ಟು ನೀರು ಕುಡಿಬೇಕಂದ್ರೆ 2.5-3 ಲೀಟ್ರ್ ನೀರು ಕುಡಿಬೇಕು. ಊಟಕ್ಕೆ ಮೊದಲು ಕುಡಿಬೇಕಾ, ಮಧ್ಯೆ ಕುಡಿಬೇಕಾ, ಆಮೇಲೆ ಕುಡಿಬೇಕಾ, ನೀವು ಯಾವ ಬೇಕಾದರೂ ಕುಡೀರಿ. ವಾಟ್ಸಾಪ್ ಯೂನಿವರ್ಸಿಟಿ ಒಳಗೆ ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ, ನೀವು ಊಟ ಆದಮೇಲೆ 45 ನಿಮಿಷ ನೀರು ಕುಡಿಬೇಡಿ ಅಂತಾರೆ, ಇವೆಲ್ಲ ತಪ್ಪು ಮಾಹಿತಿಗಳು. ನೀರಿಗೆ ತನ್ನದೇ ಆದ ಸ್ಪೆಷಲ್ ರೂಟ್ ಇರುತ್ತೆ. ನಾವು ಸ್ಟೊಮಕ್ಕಿಗೆ ನೀರು ಕುಡಿದಾಗೆ ಅದು ಮೆಜೆಂಟಾ ಟ್ರಸ್ಸೆ ಅಂತೀವಿ ನಾವು, ಮೇನ್ ರೋಡ್ನ ಹೋಗುತ್ತೆ ಅದು. ಆ್ಯಂಡ್ ಎಲ್ಲೋ ಒಂದು ಕಡೆ ವಾಟ್ಸಾಪ್ನ ನಾನು ನೋಡಿದೆ, ಒಬ್ಬ ಮನುಷ್ಯ ಹೇಳ್ತಾನೆ ನಿಂತು ನೀರು ಕುಡಿಬೇಡಿ ಅದು ಮಂಡಿಗೆ ಹೋಗುತ್ತೆ ಅಂತ. ದಯವಿಟ್ಟು ಇಂಥ ತಪ್ಪು ಕಲ್ಪನೆಗಳನ್ನ ಅವೈಜ್ಞಾನಿಕವಾಗಿ ಹೇಳುವಂಥ ಅನ್ಕ್ವಾಲಿಫೈಡ್ ಪೀಪಲ್ಸ್ ಮಾತು ಕೇಳಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀರನ್ನು ಕುಡಿಬೇಕು. ನಾನು ಯಾವಾಗಲೇ ಹೇಳಿದಂಗೆ ಕುಡಿಯಲಿಕ್ಕೆ ಯೋಗ್ಯವಾದ ನೀರನ್ನು ನಾವು ಪೋರ್ಟಬಲ್, ಎಲ್ಲೋ ನಾವು ಎಲ್ಲ ಮನೆಗಳು ಫಿಲ್ಟರ್ ಹಾಕ್ಕೊಂಡಿರ್ತಾರೆ, ಅದು ರಿವರ್ಸ್ ಆಸ್ಮಾ ಇದಂತೀವಿ ನಾವು, ಆ ರೀತಿ ಫಿಲ್ಟರ್ ವಾಟರ್ನ ಕುಡಿಬೋದು. ಇವತ್ತು ಏನೇನೋ ವಾಟರ್ ಬಂದುಬಿಟ್ಟಿದ್ದಾವೆ, ಆಲ್ಕಲೈನ್ ವಾಟ್ರು, ಎಲ್ಲೋ ಒಂದು ಕಡೆ ಬ್ಲಾಕ್ ವಾಟರ್ ಅಂತ ಬಂದಿದೆ, ಸಿನಿಮಾ ಆಕ್ಟರ್ಗಳು ಮಾತ್ರ ಕುಡಿತಾರಂತೆ, 1 ಲೀಟ್ರಿಗೆ 3,500 ರೂಪಾಯಿ ಅಂತೆ, ಅದರೊಳಗೆ ಅದಿರುತ್ತೆ ಇದಿರುತ್ತೆ ಅಂತಾರೆ. ನಾನು ಐ ವಿಲ್ ನಾಟ್ ಅಡ್ವೈಸ್. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸೇಫ್ ವಾಟರ್ನ ಕುಡೀರಿ, ಸುಖವಾಗಿರಿ. ನೀವು ಕುಡಿಯೋ ನೀರು ಅಷ್ಟೇ ಅಲ್ಲ, ನೀವು ತಿನ್ನುವ ಆಹಾರದಲ್ಲೂ ನೀರಿರುತ್ತೆ. ಆದ್ದರಿಂದ ದಯವಿಟ್ಟು ಒಟ್ಟು ನಿಮ್ಮ ಪ್ಯೂರ್ ವಾಟರು, ಬೇರೆ ಎಳ್ನೀರು ಕುಡಿತೀರಾ, ಫ್ರೂಟ್ ಜ್ಯೂಸ್ ಕುಡಿತೀರಾ, ಏನನ್ನ ಕುಡೀರಿ, ಒಟ್ಟೆ ಒಂದು ದಿನದಲ್ಲಿ ನಿಮ್ಮ ದೇಹದ ಒಳಕ್ಕೆ 3 ಲೀಟ್ರ್ ನೀರು ಹೋಗ್ಬೇಕು ಯಾವುದೇ ರೂಪದಲ್ಲಿ ಆಗಲಿ. ಅದಕ್ಕೆ ಸಿಂಪಲ್ ಆನ್ಸರ್ ಕೊಡ್ತೀನಿ, 60% ಆಫ್ ಅವರ್ ಬಾಡಿ ಈಸ್ ಮೇಡ್ ಆಫ್ ವಾಟರ್. ನಿಮ್ಮ ದೇಹದಲ್ಲಿ ಒಂದು ದಿನಕ್ಕೆ 10 ಲೀಟ್ರು ಫ್ಲೂಯಿಡ್ ಉತ್ಪತ್ತಿ ಆಗಿದೆ. ಎಲ್ಲಿ ಉತ್ಪತ್ತಿ ಆಗುತ್ತೆ? ನಿಮ್ಮ ಜೊಲ್ಲು, 4 ಗ್ಲ್ಯಾಂಡ್ ಇದ್ದಾವೆ, ಪೆರೋಟಿಡ್, ಸಬ್ ಮ್ಯಾಂಡಿಬುಲಾರ್, ಸಬ್ ಲಿಂಗುವಲ್ ಸಲೈವರಿ ಗ್ಲ್ಯಾಂಡ್. ಒಂದು ದಿನಕ್ಕೆ ನಿಮ್ಮ ಬಾಯಿಯಲ್ಲಿ 800 ml ಸಲೈವ ಉತ್ಪತ್ತಿ ಆಗುತ್ತೆ ಜೊಲ್ಲು. ಅದು ಭಾಳ ಇಂಪಾರ್ಟೆಂಟು ನಿಮಗೆ ಡೈಜೆಷನ್ಗೆ.
ಅದಾದ ಮೇಲೆ ನೀವು ಕೆಳಗೆ ಬಂದರೆ ನಿಮ್ಮ ಜಠರದಲ್ಲಿ 1.5 ಲೀಟ್ರ್ ಗ್ಯಾಸ್ಟ್ರಿಕ್ ಜ್ಯೂಸ್ ಉತ್ಪತ್ತಿ ಆಗುತ್ತೆ. ಅದಾದಮೇಲೆ ನಿಮ್ಮ ಬಲಭಾಗದಲ್ಲಿ 1.5 ಕೆಜಿ ಲಿವರ್ ಇದೆ, ಅದರೊಳಗಿಂದ ಪಿತ್ತ ಉತ್ಪತ್ತಿಯಾಗಿ ಇಂಟೆಸ್ಟೈನ್ ಹರಿಯುತ್ತೆ, 1.5 ಲೀಟ್ರ್ ಇರುತ್ತೆ. ನಿಮ್ಮ ಪ್ಯಾಂಕ್ರಿಯಾಸ್ ಇರುತ್ತೆ ಹೊಟ್ಟೆಯೊಳಗೆ ಸ್ಟೊಮಕ್ ಹಿಂದೆ, ಅದರಿಂದ 600-900 ml ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬರುತ್ತೆ. ನಿಮ್ಮ ಕರುಳಿನಲ್ಲಿ ಜಲ ಉತ್ಪತ್ತಿ ಆಗುತ್ತೆ, ಅದನ್ನು ನಾವು ಸಕ್ಕಸ್ ಎಂಟರಿಕಸ್ ಅಂತೀವಿ, 4 ಲೀಟ್ರು. ಒಟ್ಟು ನಿಮ್ಮ ದೇಹದಲ್ಲಿ ಒಂದು ದಿನಕ್ಕೆ 8 ಲೀಟ್ರು ಫ್ಲೂಯಿಡ್ ಉತ್ಪತ್ತಿ ಆಗುತ್ತೆ. ಅದನ್ನ ಅದಕ್ಕೋಸ್ಕರವಾಗಿ ನೀವು ದಯವಿಟ್ಟು ನೀರು ಕುಡೀರಿ ಅಂತ ಹೇಳ್ತೀನಿ. ತದನಂತರ ಇನ್ನೊಂದು ಟಾಪಿಕ್ಕು, ಸೊ ನೀರಿನ ಮಹತ್ವ ನಿಮ್ಗೆ ಹೇಳಿದ್ದೀನಿ. ಸೊ ಅಲ್ಟಿಮೇಟ್ಲಿ ವಾಟರ್ ಈಸ್ ಇಂಪಾರ್ಟೆಂಟ್, ದಯವಿಟ್ಟು ನೀರು ಜಾಸ್ತಿ ಕುಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.